हेलो फ्रेंड्स, इत्तीचिन दिनगळल्ली कन्नड सेरिदंते बेरे भाषेगळल्लू कूड साकष्टु मल्टी स्टार्स सिनिमागळु अनौंस आग्ताने इवे। अदरल्लू कन्नडदल्लंतू अनौंस आदंतह बहळष्टु सिनिमागळु मल्टी स्टार्स सिनिमागळे आगिवे। ಈ ರೀತಿಯ ಮಲ್ಟಿ ಸ್ಟಾರ್ಸ್ ಸಿನಿಮಾಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ದರ್ಶನ್ ಅವರು ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರು ಮಲ್ಟಿ ಸ್ಟಾರ್ಸ್ ಸಿನಿಮಾಗಳಲ್ಲಿ ನಟಿಸಿ ಬಹಳಷ್ಟು ವರ್ಷಗಳೇ ಕಳೆದಿವೆ। ಹೌದು ಫ್ರೆಂಡ್ಸ್, ರಾಕಿಂಗ್ ಸ್ಟಾರ್ ಯಶ್ ಅವರು ಹಾಗೂ ದರ್ಶನ್ ಅವರು ಮಲ್ಟಿ ಸ್ಟಾರ್ಸ್ ಸಿನಿಮಾಗಳಲ್ಲಿ ನಟಿಸಿ ತುಂಬಾನೇ ವರ್ಷಗಳೇ ಕಳೆದಿವೆ। ಅಭಿಮಾನಿಗಳಂತೂ ಇವರಿಬ್ಬರು ಯಾವಾಗ ಮಲ್ಟಿ ಸ್ಟಾರ್ಸ್ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅಂತ ಕಾಯ್ತಾ ಇದ್ದಾರೆ। ಇನ್ನು ಇತ್ತೀಚೆಗಷ್ಟೇ ಅಭಿಷೇಕ್ ಅಂಬರೀಶ್ ಅವರ ಮದುವೆಯ ಪಾರ್ಟಿಯಲ್ಲಿ ದರ್ಶನ್ ಅವರು ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರು ಕ್ಲೋಸ್ ಆಗಿ ಇರೋದನ್ನ ನೋಡಿದ ಅಭಿಮಾನಿಗಳು ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರಬೇಕು ಅಂತ ಸೋಶಿಯಲ್ ಮೀಡಿಯಾದ ತುಂಬೆಲ್ಲ ಪೋಸ್ಟ್ ಗಳನ್ನು ಹಾಕ್ತಾ ಕಮೆಂಟ್ ಗಳನ್ನು ಮಾಡ್ತಾ ಇದ್ದರು। ಹೌದು ಫ್ರೆಂಡ್ಸ್, ದರ್ಶನ್ ಅವರು ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬಂದ್ರೆ ಖಂಡಿತ ಆ ಒಂದು ಸಿನಿಮಾ ಬೇರೆ ಲೆವೆಲ್ ನಲ್ಲೇ ಇರುತ್ತೆ। ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ KGF ಚಾಪ್ಟರ್ 2 ಸಿನಿಮಾದಲ್ಲಿ ಬಾಲಿವುಡ್ ನ ಖ್ಯಾತ ನಟ ಆಗಿರುವ ಸಂಜಯ್ ದತ್ ಅವರು ವಿಲನ್ ಆಗಿದ್ರು। ಇನ್ನು ಈಗ ರಾಕಿಂಗ್ ಸ್ಟಾರ್ ಯಶ್ ಅವರ S19 ಸಿನಿಮಾದಲ್ಲಿ ಯಾರು ವಿಲನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಸೋಶಿಯಲ್ ಮೀಡಿಯಾದಲ್ಲಿ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ। ಹೌದು ಫ್ರೆಂಡ್ಸ್, ರಾಕಿಂಗ್ ಸ್ಟಾರ್ ಯಶ್ ಅವರ KGF ಚಾಪ್ಟರ್ 2 ಸಿನಿಮಾದಲ್ಲಿ ಬಾಲಿವುಡ್ ನ ಖ್ಯಾತ ನಟ ಸಂಜಯ್ ದತ್ ಅವರು ವಿಲನ್ ಆಗಿ ರಾಕಿ ಬಾಯ್ ಅನ್ನೋ ಕ್ಯಾರೆಕ್ಟರ್ ಗೆ ನೆಕ್ ಟು ನೆಕ್ ಫೈಟ್ ಅನ್ನ ನೀಡಿದ್ರು। ಆದರೆ ಇದೀಗ ರಾಕಿಂಗ್ ಸ್ಟಾರ್ ಯಶ್ ಅವರ S19 ಸಿನಿಮಾಗೆ ಯಾವ ನಟ ವಿಲನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಆಗಾಗ ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ। ಇನ್ನು ಮತ್ತೊಂದು ಕಡೆ ಇನ್ನು ಕೆಲವರು ಅಭಿಮಾನಿಗಳು ರಾಕಿಂಗ್ ಸ್ಟಾರ್ ಯಶ್ ಅವರ S19 ಸಿನಿಮಾದಲ್ಲಿ ದರ್ಶನ್ ಅವರು ವಿಲನ್ ಆಗಿ ನಟಿಸಬೇಕು ಅಂತ ಆಗಾಗ ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನು ಹಾಕ್ತಾ ಇರ್ತಾರೆ। ಹೌದು ಫ್ರೆಂಡ್ಸ್, ನವಗ್ರಹ ಸಿನಿಮಾದಲ್ಲಿ ದರ್ಶನ್ ಅವರು ವಿಲನ್ ಆಗಿ ಮಾಡಿದಂತ ಒಂದು ಪಾತ್ರವನ್ನ ಅಭಿಮಾನಿಗಳು ಹಾಗೂ ಆಡಿಯನ್ಸ್ ಗಳು ಇನ್ನೂ ಕೂಡ ಮರೆತಿಲ್ಲ। ದರ್ಶನ್ ಅವರು ಮತ್ತೆ ಯಾವಾಗ ಅದೇ ರೀತಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅಂತ ಸಾಕಷ್ಟು ಜನ ಅಭಿಮಾನಿಗಳು ಹಾಗೂ ಆಡಿಯನ್ಸ್ ಗಳು ಈಗಲೂ ಕೂಡ ಕಾಯ್ತಾ ಇದ್ದಾರೆ। ಹೌದು ಫ್ರೆಂಡ್ಸ್, ದರ್ಶನ್ ಅವರೇ ಸಾಕಷ್ಟು ಬಾರಿ ಇಂಟರ್ವ್ಯೂ ಗಳಲ್ಲಿ ಹೇಳಿರುವಂತೆ ವಿಲನ್ ನ ಪಾತ್ರವನ್ನ ದರ್ಶನ್ ಅವರು ತುಂಬಾನೇ ಇಷ್ಟಪಡ್ತಾರಂತೆ। ಅದರಲ್ಲೂ ನವಗ್ರಹ ಸಿನಿಮಾದಲ್ಲಿ ಜಗ್ಗು ಅನ್ನೋ ಒಂದು ಪಾತ್ರವನ್ನ ದರ್ಶನ್ ಅವರು ತುಂಬಾನೇ ಹಠ ಮಾಡಿ ಆ ಒಂದು ಪಾತ್ರವನ್ನ ತುಂಬಾನೇ ಇಷ್ಟಪಟ್ಟು ಆ ಒಂದು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರಂತೆ। ಇನ್ನು ನವಗ್ರಹ ಸಿನಿಮಾದ ನಂತರವಂತೂ ಸಾಕಷ್ಟು ಜನ ಅಭಿಮಾನಿಗಳು ಹಾಗೂ ಆಡಿಯನ್ಸ್ ಗಳು ಜಗ್ಗು ಅನ್ನೋ ಪಾತ್ರವನ್ನ ಇನ್ನೂ ಕೂಡ ಮರೆತಿಲ್ಲ। ಹೀಗಾಗಿ ಸಾಕಷ್ಟು ಜನ ಆಡಿಯನ್ಸ್ ಗಳು ಮತ್ತೆ ಅದೇ ರೀತಿಯ ಪಾತ್ರದಲ್ಲಿ ದರ್ಶನ್ ಅವರನ್ನ ನೋಡೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ಗಳು ಹಾಗೂ ಅಭಿಮಾನಿಗಳು ಈಗಲೂ ಕೂಡ ವೇಟ್ ಮಾಡ್ತಾ ಇದ್ದಾರೆ। ಈಗಿರುವಾಗ ದರ್ಶನ್ ಅವರು ರಾಕಿಂಗ್ ಸ್ಟಾರ್ ಯಶ್ ಅವರ S19 ಸಿನಿಮಾದಲ್ಲಿ ಕಾಣಿಸಿಕೊಂಡ್ರೆ ಆ ಒಂದು ಸಿನಿಮಾ ನಾವೆಲ್ಲ ಅಂದುಕೊಂಡ ಮಟ್ಟಕ್ಕಿಂತ ಬೇರೆ ಲೆವೆಲ್ ನಲ್ಲೇ ಇರುತ್ತೆ। ಇನ್ನು ನೀವು ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರು ಹಾಗೂ ದರ್ಶನ್ ಅವರ ಕಾಂಬಿನೇಷನ್ ಅಲ್ಲಿ ಸಿನಿಮಾವನ್ನ ನೋಡೋದಕ್ಕೆ ಕಾಯ್ತಾ ಇದ್ರೆ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ, ನೀವಿನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।